ಕೆಎಸ್ಆರ್ಟಿಸಿ ಬಸ್ಸುಗಳು ಅಡ್ಡಾಡ್ತಾ ಇಲ್ಲ, ಪ್ರೈವೇಟ್ ಬಸ್ಸುಗಳು ಮಾತ್ರ ಅಡ್ಡಾಡ್ತಾ ಇದೆ ಅಂದ ಮೇಲೆ ಅವ್ರು ಕೊಟ್ಟಂಥ ಕಂಪ್ಲೇಂಟಲ್ಲಿ ಕೂಡ ನನಗೆ ಸಿಕ್ಕಂಥ ಮಾಹಿತಿ ಪ್ರಕಾರ ತಕ್ಷಣವೇ ಆ ಪ್ರೈವೇಟ್ ಗಾಡಿಗಳನ್ನು ಪರ್ಮನೆಂಟನ್ನು ಕ್ಯಾನ್ಸಲೇಷನ್ ಮಾಡೋದ್ರ ಮೂಲಕ ಇನ್ನು ಮುಂದೆ ಆ ಭಾಗದಲ್ಲಿ ಕೆಎಸ್ಆರ್ಟಿಸಿ ಬಸ್ಸುಗಳಿಗೆ ಪರ್ಮಿಟನ್ನು ಕೊಟ್ಟು ಓಡಾಡಿಸೋಂಥ ಕೆಲಸ ಮಾಡ್ತೀನಿ. ಇವತ್ತು ಇದರ ವಿಚಾರದಲ್ಲಿ ನನಗೆ ಆ ಮಾಹಿತಿ ಇವತ್ತು ನಾಳೆ ಒಳಗಡೆ ಕೊಡಬೇಕು. ಜೊತೆಯಲ್ಲಿ ಈ ಘಟನೆ ನಡೆದಂಥದಕ್ಕೋಸ್ಕರವಾಗಿ ಭಾಳಷ್ಟು ದುರದೃಷ್ಟವಾದಂಥ ಘಟನೆ, ಭಾಳಷ್ಟು ನೋವು ಆಗ್ತಾ ಇದೆ. ಹಂಗಾಗಿ ಭಾಳಷ್ಟು ಜನರು ಗಾಯಾಳುಗಳಿಗೆ ಅವರಿಗೆ ಸಂಬಂಧಪಟ್ಟಿರುವಂಥ ವಿಚಾರದ ಬಗ್ಗೆ ಕೂಡ ಮುಖ್ಯಮಂತ್ರಿಗಳ ಗಮನವನ್ನು ತಗೊಳ್ಳುವಂಥ ಕೆಲಸ ಮಾಡ್ತೀನಿ. ಅವ್ರಿಗೆ ಯಾರ್ಯಾರು ಸುಮಾರು 8 ಮಂದಿ ಮರಣವನ್ನು ಹೊಂದಿದಾರೋ ಅವ್ರ ಬಗ್ಗೆ ಕೂಡ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಕೂಡ ನಾನು ಮಾಡಿದ್ದೀನಿ. ಅವ್ರು ತಕ್ಷಣವೇ ಇದ್ರ ಬಗ್ಗೆ ತನಿಖೆ ನಡೆಸಿ ಮಾಹಿತಿಯನ್ನು ಕೊಟ್ಟನಂತರ ಅವ್ರ ಮೇಲೆ ತಪ್ಪಿತಸ್ಥರ ಮೇಲೆ ಕ್ರಮವನ್ನು ತಗೊಳ್ಳೋಂಥ ಕೆಲಸ ಕೂಡ ನಾನು ಮಾಡ್ತೀನಿ. ಪರಿಹಾರ ಏನಾದರೂ ಪ್ರಾಥಮಿಕವಾಗಿ ಘಟನೆಗೆ, ಯಾಕಂದರೆ ಅಲ್ಲಿ ಬಸ್ ಬರೋಂಥ ಟೈಮಲ್ಲಿ ಒಂದು ಓವರ್ಲೋಡ್ ಅಂತೂ ಜಾಸ್ತಿ, ಅಂದರೆ ಭಾಳಷ್ಟು ಮಂದಿ ಪ್ಯಾಸೆಂಜರ್ಸ್ ಎಷ್ಟು ಮಂದಿ ಕೂಡಿಸ್ಕೋಬೇಕು ಅದಕ್ಕೆ ಡಬಲ್ ಆಗಿ ಕೂಡಿಸ್ಕೊಂಡಿದ್ದಾನೆ. ನಂತರ ಟಾಪ್ ಮೇಲೆ ಕೂಡ ಭಾಳಷ್ಟು ಮಂದಿ ಪ್ಯಾಸೆಂಜರ್ಸ್ನ ಹಾಕ್ಕೊಂಡಿದ್ದಾನೆ. ಆ ಪ್ಯಾಸೆಂಜರ್ಸ್ ಹಾಕ್ಕೊಂಡು ಮೇಲೆ ಇದ್ದಂಥ ಟೈಮಲ್ಲಿ ಕೂಡ ಸ್ಪೀಡಾಗಿ ಅಲ್ಲಿಗೆ ತುಂಬ ಕರ್ವ್ಸ್ ಇರೋ ಕಾರಣ ತುಂಬ ಸ್ಪೀಡಲ್ಲಿ ಆ ಕರ್ವ್ಸಲ್ಲಿ ಹಂಗೆ ಮೂಮೆಂಟ್ ಆಗ್ತಿರೋ ಕಾರಣ ಗಾಡಿ ಪಲಟಿಯಾಗಿ ಆಕ್ಸಿಡೆಂಟ್ ಆಗಿದೆ. ಅದು ಪ್ರಾಥಮಿಕವಾಗಿ ಬಂದಂಥ ವರದಿ ಪ್ರಕಾರ. ನಾನು ಅದಕ್ಕೋಸ್ಕರ ಪ್ರಾಥಮಿಕವಾಗಿ ವರದಿ ಬಂದಿದ್ದಕ್ಕೋಸ್ಕರ ತಕ್ಷಣ ನಾನು ಅದಕ್ಕೆ ಅಧಿಕಾರಿಗಳು ನಾನು ನನ್ನ ಅಧಿಕಾರಿಗಳು ಕಳಿಸ್ಕೊಟ್ಟಿದ್ದೆ. ನಾನು ಮಾಹಿತಿ ತಗೊಂಡು ನಾನು ಏನ್ ಮಾಡ್ಬೇಕನ್ನೋದು ನಿರ್ಧಾರ ತಗೋತೇನೆ. ಓವರ್ಲೋಡ್ ವಿಚಾರ ಬಂದಂತ ಸಂದರ್ಭದಲ್ಲಿ ಆರ್ಟಿಒ ಇಲಾಖೆ ಸಿಬ್ಬಂದಿಗಳೆಲ್ಲ ಬರೀ ದುಡ್ಡು ಇಸ್ಕೊಂಡು ಕೈ ಬಿಡೋದನ್ನ ಸಾಮಾನ್ಯವಾಗಿ ನೋಡ್ತೀವಿ ಸರ್. ಯಾಕೆ ಈ ಆರ್ಟಿಒ ಅಧಿಕಾರಿಗಳ ಮೇಲೆ ಕ್ರಮ ಆಗಲ್ಲ? ಅದು ಆಗ್ಲೇಬೇಕು. ಈ ಸರಿ ನಾನು ಖಂಡಿತ ಆ ಭಾಗದಲ್ಲಿದ್ದಂಥ ಅಪ್ ಟು ತುಮಕೂರಿನಿಂದ ಅಪ್ ಟು ಪಾವಗಡ ಬರೋ ತನಕ ಕೂಡ ಯಾರು ಆರ್ಟಿಒಗಳಿದ್ದಾರೋ ಅವ್ರ ಮೇಲೆ ಈ ಸರಿ ನಾನು ಖಂಡಿತವಾಗಿ ಅದನ್ನು ಅವರು ತಪ್ಪಿದಸ್ತರು ಅಂತೇಳಿ ನನಗೆ 100% ಈ ಪ್ರಾಥಮಿಕ ವರದಿಯಲ್ಲಿ ಗೊತ್ತಾಗ್ತಿದೆ. ಹಂಗಾಗಿ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋದ್ರ ಮೂಲಕ ಅವ್ರ ಮೇಲೆ ಸಸ್ಪೆಂಡ್ ಮಾಡೋಂಥ ಕೆಲಸವನ್ನು ನಾನು ಮಾಡ್ತೇನೆ. ಆ ಭಾಗದಲ್ಲಿ ಸರ್ಕಾರಿ ಬಸ್ಗಳೇನು ಅಡ್ಡಾಡಬೇಕಾಯಿತು, ಪ್ರೈವೇಟ್ ಬಸ್ಗಳನ್ನ ಕ್ಯಾನ್ಸಲೇಷನ್ ಮಾಡ್ತೀನಿ, ಗೌರ್ಮೆಂಟ್ ಬಸ್ಗಳು ಓಡಾಡೋಂಥ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ. ಎಲ್ಲ ಪ್ರೈವೇಟ್ ಬಸ್ಗಳನ್ನ ಅಲ್ಲಿ ಆ ಭಾಗದಲ್ಲಿ ಅಡ್ಡಾಡ್ತಾರಂತ ಎಲ್ಲ ಬಸ್ಗಳು ಪರ್ಮಿಟ್ ಅನ್ನು ಕ್ಯಾನ್ಸಲ್ ಮಾಡ್ತೇನೆ. ತುಮಕೂರು ಜಿಲ್ಲೆಯಲ್ಲ, ಆ ಪಾವಗಡ ಭಾಗದಲ್ಲಿ ಇಷ್ಟೊಂದು ನೆಗ್ಲಿಜೆನ್ಸ್ ಆಗಿ ಏನು ಅಡ್ಡಾಡ್ತಿದೆ. ಅದಕ್ಕಿಂತ ಮುಂಚೆ ಡಿಪೋ ಮ್ಯಾನೇಜರ್ಗೆ ಸಾರ್ವಜನಿಕರು ಹೋಗಿ ಇದಕ್ಕಿಂತ ಮುಂಚೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಂತೆ, ಈ ಭಾಗದಲ್ಲಿ ನಮ್ಮ ಪ್ರೈವೇಟ್ ಬಸ್ಗಳು ಕಡಿಮೆ ಇದಾವೆ, ಸರ್ಕಾರಿ ಬಸ್ಗಳು ಜಾಸ್ತಿ ಅಡ್ಡಾಡಬೇಕು ಅಂತೇಳಿ ಕಂಪ್ಲೇಂಟ್ ಕೊಟ್ಟಂಥ ಟೈಮಲ್ಲಿ ಕೂಡ ಇಲ್ಲಿ ಸರ್ಕಾರಿ ಬಸ್ಗಳು ವ್ಯವಸ್ಥೆ ಆಗ್ತಾ ಇಲ್ಲ ಅಂದರೆ ನಮಗಿನ್ನು ಬಸ್ಗಳು ಏನು ಕೊರತೆ ಇಲ್ಲ, ಬಸ್ಗಳಿದ್ದಾವೆ ಅಲ್ಲಿ ಆಗಬೇಕಾಯಿತು. ಯಾಕೆ ಆಗಿಲ್ಲ ಅನ್ನೋಂಥ ಪ್ರಶ್ನೆ ನನಗೆ ಕೇಳಿದಂಥ ಟೈಮಲ್ಲಿ ಇಷ್ಟೊಂದು ದೊಡ್ಡ ಘಟನೆ ಆಗಲಿಕ್ಕೆ ಕಾರಣ ಅವರು ಮನೆ ಪತ್ರ ಕೊಟ್ಟಂಥ ಟೈಮಲ್ಲೇ ಕರೆಯುತ್ತಿದ್ದಂಥ ಸ್ಪಂದನೆ ಮಾಡಿ ಬಸ್ಸುಗಳು ಬಿಟ್ಟಿದ್ರೆ ಈ ದುರ್ಘಟನೆ ಆಗ್ತಿಲ್ಲ ಅಂತ ಹೇಳ್ಕೊಂಡಿದ್ರೆ. ಓವರ್ಲೋಡ್ ಆಗಿರೋ ಕಾರಣ ಬಸ್ಸುಗಳು ಕಡಿಮೆ ಇದ್ರೆ ಮಾತ್ರ ಓವರ್ಲೋಡ್ ಆಗಿರ್ತಾವೆ, ಆ ಓವರ್ಲೋಡ್ ಆಗಿ ಅವಕಾಶ ಕೊಡಬಾರ್ದಾಯ್ತು. ಅದಕ್ಕೂ ನಾನು ಇವತ್ತು ಒಬ್ಬ ಪ್ರೈವೇಟ್ ಬಸ್ಸವ್ರು ಮಾಡಿದಂಥ ತಪ್ಪು ಇನ್ನು ಮುಂದೆ ಯಾರು ಮಾಡಬಾರ್ದು ಅನ್ನೋ ಕಾರಣ ಆ ಭಾಗದಲ್ಲಿ ಯಾವ್ಯಾವ ಪ್ರೈವೇಟ್ ಬಸ್ಗಳು ಅಡ್ಡಾಡ್ತಾವೆ ಎಲ್ಲ ಕೂಡ ಪ್ರೈವೇಟ್ ಪರ್ಮಿಟ್ ಕ್ಯಾನ್ಸಲೇಷನ್ ಮಾಡ್ತೇನೆ. ಓವರ್ಲೋಡ್ ಆಗಿ ಸಾಮಾನ್ಯವಾಗಿ ಓಡಾಡ್ತಾನೆ ಇರ್ತದೆ, ಈ ರೀತಿ ಘಟನೆ ಆದಾಗ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತೀರಾ? ಎಲ್ಲ ಹಿರಿಯ ಅಧಿಕಾರಿಗಳು ಹೋಗಿ ತನಿಖೆ ನಡೆಸಬೇಕು. ಅದರ ಬಗ್ಗೆ ಪರಿಶೀಲನವಾಗಿ ಅದರ ಬಸ್ಸಿನ ಬಗ್ಗೆ ಪರ್ಮೆಂಟು ಇನ್ಸೂರೆನ್ಸ್ ಬಗ್ಗೆ ಇದೇನೋ ಇಲ್ಲ ಅಂತ ನೋಡಬೇಕು. ಫಿಟ್ನೆಸ್ ಸರ್ಟಿಫಿಕೇಟ್ ಬಗ್ಗೆ ಯಾವ ರೀತಿಯಲ್ಲಿ ಎಕ್ಸ್ಪೈರ್ಡ್ ಆಗಿದೆ, ಯಾವ ರೀತಿಯಲ್ಲಿ ಫಿಟ್ನೆಸ್ ಇದೆ ನೋಡ್ಕೋಬೇಕು. ಜೊತೆಲಿ ಇವೆಲ್ಲ ಕೂಡ ನನಗೆ ಮಾಹಿತಿಯನ್ನು ಕೊಡಬೇಕು. ಜೊತೇಲಿ ಆರ್ ಟಿ ಒ ಏನು ಮಾಡ್ತಿದ್ದಾರೆ ಅಂತ ಗೊತ್ತಾಗಿಲ್ಲ. ಆರ್ ಟಿ ಒರ ಹತ್ರ ಕೂಡ ನಾನು ಮಾತಾಡ್ತಿದ್ದೆ ನಮ್ಮ ಆ ಭಾಗದಿಂದ ಆರ್ ಟಿ ಒಗಳು ಇವತ್ತು ಅವ್ರೇನು ಮಾಡ್ತಾ ಇದ್ದಾರೆ ಅಂತೇಳಿ ಈ ಓವರ್ಲೋಡ್ ಹಾಕೊಂಡಂಥ ಟೈಮಲ್ಲಿ ನನಗೂ ಗೊತ್ತಿಲ್ಲ. ಕಾರಣ ಯಾರೇ ಆಗಿರ್ಬೋದು, ಆರ್ ಟಿ ಒಗಳಾಗಿರ್ಬೋದು, ಸಂಬಂಧಪಟ್ಟಿದ್ದಂಥವ್ರು ಆ ಬಸ್ಸು ಮಾಲೀಕರಾಗಿರ್ಬೋದು, ಆ ಬಸ್ಸಲ್ಲಿ ಡ್ರೈವರ್ ಮಾಡ್ತಂಥ ಚಾಲಕರಾಗಿರ್ಬೋದು, ಇವತ್ತು 8 ಮಂದಿ ಮರಣ ಹೊಂದಿದ್ದಾರೆ, 25 ಮಂದಿ ಗಾಯಾಳುಗಳಾಗಿದ್ದಾರೆ. ಅವರಿಗೆ ಪರಿಹಾರ ಕೊಡೋಂಥ ವಿಚಾರದಲ್ಲಿ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿದ್ದೀನಿ. ಯಾರು ಈ ತನಿಖೆಯಲ್ಲಿ ತಪ್ಪಿದಸ್ತರ ಬರ್ತಾರೆ ಅವ್ರ ಮೇಲೆ ಕಠಿಣವಾದಂಥ ಕ್ರಮವನ್ನು ತಗೊಳ್ಳೋಂಥ ಕೆಲಸ ನಾನು ಮಾಡ್ತೀನಿ. ಜೊತೆ ನಿಮ್ಮ ಸಾರಿಗೆ ಇಲಾಖೆ ಅಧಿಕಾರಿಗಳು ಬಸ್ ಬಿಡಲ್ಲ ಅಂತ ಕೊನೆ ಮಾಡ್ತಾರೆ. ವ್ಯವಸ್ಥೆ ಸುಧಾರಣೆ ಆಗಬೇಕು, ಯಾಕಂದರೆ ಕಾನೂನು ಪ್ರಕಾರ ಅಲ್ಲಿ ಆರ್ ಟಿ ಒಗಳಾಗಿರ್ಬೋದು, ಅಲ್ಲಿ ಸಂಬಂಧಪಟ್ಟಿದಂಥ ಯಾವುದೇ ಅಧಿಕಾರಿಗಳಾಗಿರ್ಬೋದು, ಇವತ್ತು ಜೀವ ಕಳ್ಕೊಂಡವ್ರನ್ನ ಜೀವ ತಂದುಕೊಡೋಕ್ಕಾಗಲ್ಲ. ಸುಮಾರು ಇಷ್ಟು ಮಂದಿ ಗಾಯಾಳುಗಳಾದಂಥ ಅವ್ರ ಪರಿಸ್ಥಿತಿ ಏನಂದ್ರೆ ಅರ್ಥ ಮಾಡ್ಕೋಬೇಕು. ಈ ಪರಿಸ್ಥಿತಿ ಆಗಲಾರ್ದಂತ ನೋಡ್ಕೋಬೇಕಾಯಿತು, ಯಾಕಂದರೆ ಅದು ಸಾರಿಗೆ ಇಲಾಖೆ ಆಗಿರ್ಬೋದು, ಅಲ್ಲಿದ್ದಂಥ